ಈಗ ನೀವು ಈಗ ಎಕ್ಸಾಮ್ಗೆ ಯಾರು ಪ್ರಿಪ್ರೇಷನ್ ಆಗದೆ ಎಕ್ಸಾಮ್ ಬರೆಯಲ್ಲ, ಪ್ರಿಪೇರ್ ಆಗ್ತಾರೆ, ನೀವು ಒಂದು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆದಂಗೆ ಕಾಣ್ತಾ ಇದೆ. ಇಲ್ಲ, ನಾನು ಈಗ ನನಗಾಗಲೇ 67 ವರ್ಷ ವಯಸ್ಸಾಗಿದೆ, 25 ವರ್ಷ ಅಧಿಕಾರ ಇಲ್ಲ. ನಾನು ನೀವೊಂದು ಮಾತು ಕೇಳಿದಿರಿ, ನನಗೆ ತಲೆ ತಗ್ಗಿಸ್ಬೇಕು. ನಾನು ಬಿಜೆಪಿಗೆ ಹೋದೆ, ಕಾಂಗ್ರೆಸ್ಗೆ ಹೋದೆ, ದಳಕ್ಕೆ ಹೋದೆ, ಇಂಡಿಪೆಂಡೆಂಟ್ ಆಗಿ ಬಂದಿದ್ದೀನಿ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೀನಿ. ಇವೆಲ್ಲ ಯಾಕೆ ಅಂದ್ರೆ, ನಾನೀಗ ಯಾರ ಮೇಲಾರ ಹೇಳಕ್ ಹೋದ್ರೆ ಸತ್ತೋಗಿರೋ ಬಗ್ಗೆ ಮಾತಾಡಬಾರದು. ನನ್ನ ಒಬ್ಬ ಪರಮ ಸ್ನೇಹಿತನ ರಾಜಕೀಯವಾಗಿ ನಾನು ತಗೊಂಬಂದು ದೊಡ್ಡದಾಗಿ ಬೆಳೆಸಕ್ಕೆ ಸಪೋರ್ಟ್ ಮಾಡಕ್ ಹೋಗಿ ನಾವೆಲ್ಲ ಗೆದ್ಬೋದು. ನನ್ನ ಹೆಸರು ಹೇಳಿದ್ರೆ ನಮ್ಗೆ ಬ್ಯಾಡ ಅನಿಸ್ತದೆ, ನನ್ನ ಹೆಸರು ಹೇಳಕ್ ಹೋಗಲ್ಲ. ಮಂಡ್ಯ ಬಹಳ ಹುಷಾರಾಗ್ಬಿಟ್ಟಿದ್ರಿ ನೀವೀಗ. ಇವಿದಿ ಇಲ್ಲ ಈಗ ನೋಡಿ, ನಾನು ಯಾವ್ದೋ ಒಂದು ಹೆಣ್ಮಕ್ಳು ಕೊಟ್ಟು ಯಾವ್ದೋ ಒಂದು ವಿಚಾರ ಮಾತಾಡಕ್ ಹೋಗಿ ಅವ್ರು ಕೊಟ್ಟಿರೋ ತೊಂದರೆಗಳು ಲೆಕ್ಕ ಹಾಕೊಂಡ್ರೆ ನಾನು ಮನುಷ್ಯನಾಗಿರೋದೇ ಹೆಚ್ಚು. ಆ ತೊಂದರೆಗಳು ನೆನ್ಕೊಂಡು ಅವ್ರ ಹತ್ರ ಹೇಳ್ಬಾರ್ದಾಗಿತ್ತದ್ ನಾನು ಹೇಳಿದೆ. ಅದನ್ನೇ ನಮ್ಮ ಕುಮಾರಣ್ಣ ಅವರು ಏನು ಗೊತ್ತಿಲ್ಲದೆ ನಾನು ತೆಗೆದು ಹಾಕಿಸ್ತೇ ಕೊಟ್ಟರು. ಪಾಪ, ನಾನು ಈ ಕುಮಾರಣ್ಣನ ತಪ್ಪು ಅಂತ ಹೇಳೋದಿಲ್ಲ, ಮತ್ತೆ ಲವ್ ಆಗಿರಂಗೈತೆ ನಿಮ್ಗೂ ಅವ್ರಿಗೂ ಇಲ್ಲ. ನಾನು ನೋಡಿ, ನಾನು ಕುಮಾರಸ್ವಾಮಿ ಅವರು ದೇವೇಗೌಡರು ನಮ್ಮ ಜನಾಂಗದ ನಾಯಕರು, ದೇರ್ ಇಸ್ ನೋ ಸೆಕೆಂಡ್ ಥಾಟ್. ದೇವೇಗೌಡರ ಬಗ್ಗೆ ನಮ್ದು ಎತ್ತರವಾಗಿರ್ತಕ್ಕಂಥ ಲೆಕ್ಕಾಚಾರ ಇದೆ. ಅವ್ರು ಏನಾರ ಮಾಡಲಿ, ಅವ್ರು ಈ ವಯಸ್ಸಿನಲ್ಲೂ ಸಹಿತ ನನ್ನ ಜನ ನನ್ನ ರೈತರು ಅಂತಾರೆ ಬರ್ತೀನಿ ಏನಕ್ಕೆ ಹೇಳ್ತಾರೆ. ಇವತ್ತು ಅವತ್ತು ಕುಮಾರಸ್ವಾಮಿಯವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಅವ್ರದೇ ಪಾರ್ಟಿ ಬಿ ಪಾರಂ ಅವರವೇಯ, ನಾವೇನು ಮಾಡೋಕ್ಕಾಗುತ್ತೆ? ನನಗೆ ಬಿ ಪಾರಂ ಕೊಟ್ಟು ಎಂ ಪಿ ಮಾಡಿದರು, ಬಿ ಪಾರಂ ತಿರ್ಗಾ ಕೊಡಲಿಲ್ಲ. ಬಟ್ ನಾನು ಎಕ್ಸ್ ಎಂ ಪಿ ನಂಗೆ ಆಗೋದ್ನೋ? ನಾನು ಎಕ್ಸ್ ಎಂ ಪಿ ಯಾರು ಕಿತ್ಕೊಳಕ್ಕಾಗೋದಿಲ್ವಾ? ಆದ್ರಿಂದ ನನಗೆ ಅವ್ರಿಗೊಂದು ಬಗ್ಗೆ ಒಂದು ದೊಡ್ಡ ಗೌರವ. ಈಗ ಚಲರಾಜ ಸ್ವಾಮಿ ಬಗ್ಗೆ ನನಗೆ ಯಾಕೆ ಗೌರವ? ಚಲರಾಜ ಸ್ವಾಮಿ ನಾನು ಎಂ ಪಿಗೆ ನಿಂತೆ, ಕಾಂಗ್ರೆಸ್ನವ್ರನ್ನೆಲ್ಲ ಕೇಳಿದು. ಚಲರಾಜ ಸ್ವಾಮಿ ಅವ್ರ ನಾಯಕತ್ವದಲ್ಲೇ ಸಿದ್ದರಾಮಯ್ಯನವ್ರ ಮೀಟಿಂಗ್ ಕರೆದು ಅವ್ರ ನಾಯಕತ್ವದಲ್ಲೇ ಇಡೀ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಎಲ್ಲ ನನಗೆ ಸಪೋರ್ಟ್ ಕೊಟ್ಟರು. ಈಗ ನೀವು ಬೈರಿ ಅಂದ್ರೆ ನಾನು ಸಿದ್ದರಾಮಯ್ಯನವ್ರನ್ನ ಚಲರಾಜ ಸ್ವಾಮಿ ಅವ್ರನ್ನ ಎಲ್ಲಿ ಬೈಯಕ್ಕಾಗುತ್ತೆ? ವಾವ್, ಈ ರೇಂಜ್ಗೆ ಬದಲಾಗ್ಬಿಟ್ಟಿದ್ದಾರೆ ಶಿವರಾಮಯ್ಯ ಸಂಪೂರ್ಣವಾಗಿ. ನಾನು ಯಾರು? ನಾನು ಸುರೇಶ್ ಗೌಡನ್ನೇ ಬೈಯಕ್ಕೆ ಹೋಗ್ತಾ ಇಲ್ಲ ಈಗ. ಅವಾ, ಒಂದು ಗಾದೆ ಮತ್ತೆ ವಿನ್ ದ ಕ್ರೌಡ್ ಅಂತ. ಏನ್ ಎಲ್ಲರನ್ನು ನಾವು ಹೊಗಳ್ಕೊಂಡು ಜೀವನ ಮಾಡಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು ಅಂತ ಪರಿಸ್ಥಿತಿ ಹಂಗಿದೆ. 89 ಚುನಾವಣೆ ಗೆದ್ದಂತ ಶಿವರಾಮೇಗೌಡರಿಗೂ ಇವತ್ತು ನನ್ನ ಮುಂದೆ ಕೂತಿರೋ ಶಿವರಾಮೇಗೌಡರಿಗೂ ಬಹಳ ವ್ಯತ್ಯಾಸ ಇದೆ ಅಂತ. ಆಗ ನನಗೆ 30 ವರ್ಷ, ಆವಾಗ ಗೆದ್ದಲ್ಲ, ಆಗ ನನಗೆ 30 ವರ್ಷ, ಈಗ 67. ಒಡೆತಗಳು ಕಲ್ಲು ಹೇಟ್ ಬಿದ್ದು 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 ಸಾಕಾಗೋಗಿದ್ದೀನಿ ನಾನು. ನನ್ನ ಹೇಟು ನನಗೆ ಯಾವ ರೀತಿ ಹೇಟ್ ಬಿದ್ದವೆ ಅಂದ್ರೆ ಎಳ್ಳೆ ತೀರ್ದು ನಾನು ಅವೆಲ್ಲರೂ ಸೂಕ್ಷ್ಮವಾಗಿ ಇನ್ನಾರು ಬುದ್ಧಿ ಕಲ್ತ್ಕೋಬೇಕಲ್ಲಪ್ಪ ಅಂತ ಸುಮ್ಮನಿದ್ದೆ. ಶಿವರಾಮೇಗೌಡರ ಪ್ರಶ್ನೆ ಕೇಳ್ತೀನಿ, ಒಂದ್ ಮಾತಿದೆ, ಇವತ್ತೆಲ್ಲ ಬದಲಾಗ್ಬಿಟ್ಟಿದೆ, ಜಾತಿ ಬಲ ಹಣ ಬಲ ಬಂದಿಂತೈತೆ ಚುನಾವಣೆನಲ್ಲಿ, ಸಾಮಾನ್ಯರಿಗೆಲ್ಲಕ್ಕಾಗಲ್ಲ ಅಂತ. ಜಾತಿ ಬಲ ಐತೆ, ಹಣ ಬಲ ಐತೆ, ಆದ್ರೂ ಚುನಾವಣೆಗಳನ್ನ ಯಾಕೆ ಇದುವರೆಗೂ ಸರಿಯಾಗಿ ನೀವು ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಇಲ್ಲ, ಹೇಳ್ತೀನಿ ಕೇಳಿ. ನಿಜಕ್ಕೂ ಸಹಿತ ಹೇಳ್ತೀನಿ ಕೇಳಿ. ಬೆಂಗಳೂರಿಗೆ ಬಹಳ ಹತ್ರ ಇರ್ತಕ್ಕಂಥ ತಾಲೂಕುಗಳು ಯಾವ್ಯಾವಿದಾವು, ಹೊಂದಿಕೊಂಡಂತ ಜಿಲ್ಲೆಗಳು ಯಾವ್ಯಾವಿದಾವು, ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಕಾನ್ಸ್ಟಿಟ್ಯುಯೆನ್ಸಿಗಳು ಕೆಟ್ಟಿದ್ದಾವೆ. ಅದರಲ್ಲಿ ಬಹಳ ಪ್ರಪ್ರಥಮವಾಗಿ ತುಂಬಾ ಕೆಟ್ಟೋಗಿರೋದು ಅಂದ್ರೆ ನಾಗಮಂಗಲನು. ಅಂದ್ರೆ ನಾಗಮಂಗಲದಲ್ಲಿ ವಿಪರೀತ ಜನ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಬೆಂಗಳೂರಿನವ್ರು ಒಂದ್ಸರಿ ಹೋಗಿ ಸೋಲ್ಸಕ್ಕೂ ರೆಡಿ ಆಗ್ಯವ್ರೆ, ಒಂದ್ಸರಿ ಗೆಲ್ಸಕ್ಕೂ ರೆಡಿ ಆಗ್ಯವ್ರೆ. ಈಗ ಬೆಂಗಳೂರಲ್ಲಿರೋ ನಾಗಮಂಗಲದವ್ರನ್ನ ಈಗ ನನಗೆ ವಿಧಿ ಇಲ್ಲ. ಈಗ ಅವ್ ಬೆಂಗಳೂರಿನವ್ರಿಗೂ ಒಂದ್ ತೀರ್ಮಾನ ಆಗಿದೆ, 25 ವರ್ಷ ಆಗಿದೆ, ಅಧಿಕಾರ ಹೋಗಿ ಪುಣ್ಯಾತ್ಮಗೆ ನಾವು ಬಿಡಬಾರ್ದು, ಕರ್ಕ ಕಟ್ಕೋಬೇಕಣಪ್ಪ ಈ ಮನುಷ್ಯನ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ನನ್ನ ಮೇಲೂ ಒಂದು ವಿಶ್ವಾಸ ಇದೆ. ಮಗ ಚೇತನ್ ಗೌಡ ಹೋಗ್ಬಿಟ್ಟು ಪದ್ಮನಾಭ ನಗರ 13 ಚುನಾವಣೆಯಲ್ಲಿ ಸೋಲ್ತಾರೆ ಅಶೋಕ್ ವಿರುದ್ಧ, ಅವ್ರನ್ನೂ ಕಟ್ಕೊಂಡು ಓಡಾಡ್ತಿದ್ದೀರಿ. ಆಮೇಲೆ ಏನು ಅಂತಂದರೆ, ಒಂದು ಮಾತಿದೆ ನಿಮ್ಮ ಶ್ರೀಮತಿಯವ್ರ ಬಗ್ಗೆ, ಮನೆಗೆ ಬಂದವ್ರಿಗೆಲ್ಲ ಊಟ ಆಗ್ತಿದ್ರು ಸುಧಾಕ್ ಅಂತ, ಹಿಂಗೆಲ್ಲ ಐತೆ. ಈಗ ಮಗ ಮತ್ತು ಶ್ರೀಮತಿಯವ್ರನ್ನ ಕರ್ಕೊಂಡು ಕ್ಷೇತ್ರದಲ್ಲಿ ಕೂತ್ಕೊಂಡು ಈಗ ಮಗ ಓಡಾಡ್ತಿದ್ದಾರೆ. ಒಂದಿದೆ, ಈಗ ನೀವು ಯಾವ ಮಧ್ಯೆ ನಾನು ಕೇಳಿಸ್ಕೊಂಡಿದ್ದೀನಿ, ಜನ ನನ್ನ ಮಗನ ನಿಂತ್ಕೊಳ್ಳಿಂದ್ರು ಮಗನಿಗೂ ಬಿಟ್ಬಿಡ್ತೀನಪ್ಪ, ಜನ ಏನು ತೀರ್ಮಾನ ಮಾಡ್ತಾರೆ ಹಂಗೆ ಅಂತ. ನಾನು ಈ ಸಾರಿ ನನ್ನ ಮೇಲೆ ಕೆಲವರೆಲ್ಲ, ಈಗ ಉದಾಹರಣೆಗೆ 31 ತಾರೀಕು ನಮ್ಮ ತಾಲೂಕಲ್ಲಿ ಒಂದು ಕಾರ್ಯಕ್ರಮ ಇದೆ. ದೇವೇಗೌಡರು ಸಾಹೇಬರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಕುಮಾರಸ್ವಾಮಿಗಾರಂತೂ ಬರ್ತಾ ಇದ್ದಾರೆ ಅಂತ. ಓಕೆ, ಅಲ್ಲಿ ಯಾರೋ ಒಬ್ರು ಜಿಲ್ಲಾ ಪರಿಷತ್ ಎಕ್ಸ್ ಮೆಂಬರ್ ಅವ್ರು ಮಿಸ್ಸಸ್ ಎಸ್ ಅಂತ ಎಕ್ಸ್ ಅಂತ ಕಾಣುತ್ತೆ, ಅವ್ರು ಆಗಲೇ 3 ತಿಂಗಳಾಗೆ ಸೇರಿ ಪಾರ್ಟಿಗೆ ಎಲ್ಲಿ ಬೆಂಗಳೂರಿನಲ್ಲಿ, ಅವ್ರು ನಾಗಮಂಗಲದಲ್ಲಿ ಸೇರಿಲ್ಲ. ಈಗ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಕಾರಣ ಬೇಕಲ್ಲ, ಅಲ್ಲಿ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ ಒಂದು 8,000 ಜನಕ್ಕೆ ಊಟ ಮಾಡಿಸಿ ಅವ್ರನ್ನ ಸೇರಿಸ್ಕೋಬೇಕು ಕುಮಾರಸ್ವಾಮಿ ಅವ್ರ ಕರೆದು ಅಂತ ನಡೀತಾ ಇದೆ. ಅಲ್ಲೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಶಿವರಾಮೇಗೌಡರು ನಮ್ಮ ಪಾರ್ಟಿಗೆ ಬಂದುಬಿಡ್ತಾರೆ, ನೀವು ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಓಹೋ, ಹೌದಾ, ಹಂಗಾರೆ ಹೋಗ್ತೀರಾ ಅವ್ರ ಪಾರ್ಟಿಗೆ? ಇಲ್ಲ, ಅಲ್ಲ ನಾನು ಹೋಗ್ತೀನಿ. ನನ್ನ ಜನ ನನ್ನನ್ನು ಯಾರು ನಾನು ಈ ಪಾರ್ಟಿಯಿಂದ ಹೊರಕ್ಕೆ ಹಾಕಿದ ಮೇಲೆ
ಮೀಟಿಂಗ್ ಮಾಡಿದಾಗ ಯಾರು ಮುಖಂಡರುಗಳಿದ್ರು ಅವ್ರ ಜೊತೆ ಏನ್ ಮಾತಾಡಿದ್ದೀನೋ, ನಾಗಮಂಗಲ ತಾಲೂಕಲ್ಲಿ ಏನಾರ ತೀರ್ಮಾನ ತಗೊಳ್ಳೋದಾದ್ರು ಯಾವ ಪಾರ್ಟಿಗಾರ ಹೋಗೋದಿದ್ರೆ ನನ್ನನ್ನು ಗಂಡು ಮಾಡ್ತೀನಿ ಅಂದ್ರೆ ಮಾತ್ರ ರಾಮನ್ ಪಾರ್ಟ್ ಬಿಟ್ಟು ಇನ್ ಬೇರೆ ಪಾರ್ಟಿ ನಾನು ರೆಡಿ ಇಲ್ಲ. ಓನ್ಲಿ ರಾಮನ್ ಪಾರ್ಟ್, ಓಕೆ, ಸೈಡ್ ಆಕ್ಟರ್ ಆಗಲ್ಲ. ಡಿಸೈಡೆಡ್. 2013 ಒಂದಾಯ್ತು, ದೇವೇಗೌಡರು ಪಾರ್ಟಿ ಬಿಟ್ಟೋದಂತ ಮಾಗಡಿ ಬಾಲಕೃಷ್ಣ ಅವರು, ನಾಗಮಂಗಲ ಚಲರಾಯ ಸ್ವಾಮಿ ಅವರು, ಶ್ರೀರಂಗಪಟ್ಟಣ ರಮೇಶ್ ಬಾಬು ಬಣ್ಣಿಸಿದ್ದೇಗೌಡರು 55,000 ಲೀಡಲ್ಲಿ ಸೋಲ್ಸಿದ್ರು, ಜೆ ಡಿ ಎಸ್ ಅವರು ಆ ಮೂರು ಕಡೆನೂ ಗೆದ್ದರು. ಆಗ ಗೆಲ್ಲಬೇಕಾದ ಕಾರಣ ನೀವು ಇದ್ರಿ, ಅಪ್ಪಾಜಿಗೌಡ್ರು ಇದ್ರು, ಜೊತೆಗೆ ಶ್ರೀಕಂಠೇಗೌಡರೆಲ್ಲ ಇದ್ರು. ಈಗ 2018 ಚುನಾವಣೆ ಏನಾಯ್ತಲ್ಲ, 18 ಚುನಾವಣೆ ಅಷ್ಟೇ ಪ್ರಬಲವಾಗಿದೆಯಾ ನಾಗಮಂಗಲದಲ್ಲಿ ಜೆ ಡಿ ಎಸ್ ಪಾರ್ಟಿ ಬಗ್ಗೆ ಜನಕ್ಕೇನು ಬೇಜಾರಾಗಿಲ್ಲ, ನಮ್ಮ ಅಭ್ಯರ್ಥಿ ಬಗ್ಗೆ, ಎಮ್ ಎಲ್ ಎ ಬಗ್ಗೆ ಭಾಳ ಜನ ನಿರಶನಗೊಂಡಿದ್ದಾರೆ. ಯಾಕೆ ಅಂತೇಳಿದರೆ ಅವ್ರು ತಿಳ್ಕೊಂಡಿರೋದು ಅವ್ರ ಸುತ್ತಮುತ್ತ ಇರತಕ್ಕಂಥ ವಿಷವರ್ತುಲ ಏನಿದೆ ಅವರೇ ಓಟ್ ಹಾಕಿಸ್ತಾರೆ ಅನ್ನೋ ತೀರ್ಮಾನಕ್ಕೆ ಹೋಗಿದ್ದಾರೆ. ಒರಿಜಿನಲ್ ಅಗ್ಗೆದ್ರಲ್ಲ JDS ಅಂತ ಅವ್ರು ಯಾರನ್ನೂ ಹತ್ರ ಇಟ್ಕೊಂಡಿಲ್ಲ. ಓಕೆ, ನಿಮ್ಮ ಪ್ರಕಾರ 2023 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಫೈಟ್, ಚಲರಾಯಸ್ವಾಮಿ, ಸುರೇಶ್ ಗೌಡರು, ನೀವು ಮೂವರು, ಇನ್ ಬಿಟ್ಟು ಇನ್ಯಾರು ಅಂತ ಉರಿಯಾಳುಗಳು ತಾಕತ್ತಾಗಿರೋ ಎಲ್ಲ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ, ನಿಮ್ಮ ಮೂವರಲ್ಲಿ ಯಾರ ಸ್ಥಾನ ಏನಾಗಿರುತ್ತೆ ಸರ್? ಈಗ ಆಕ್ಚುಲಿ ನಾನು ಈಗ ಹೋಗ್ತಾ ಇರತಕ್ಕಂತ ಇನ್ನೂ 9 ಟೈಮ್ ಇದೆ. ನಾನೇನು ಒಂದು ದಿವಸಲೂ ಸಹಿತ ವೇಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಚಲರಾಜ ಸ್ವಾಮಿ ಅವರಿಗೆ ಗೆಲ್ಲಬಹುದು ಸೋಲ್ಲಬಹುದು, ಅವರ ಅಧಿಕಾರದಲ್ಲಿ MLA ಆಗಿದ್ರು, MP ಆದರು, ಮಂತ್ರಿಗಳಾದರು, ಆನಂದವಾಗಿದ್ದಾರೆ. ಸುರೇಶ್ ಗೌಡರು ಏನಾಗಿದ್ರು, ಏನು ಇಲ್ದವರು, ಬಂದು 2 MP ಆದರು, ಅಲ್ಲ MLA ಆದರು, ಒಂದು ಸಾರಿ ಸೋತರು, 2 ಗೆದ್ದರು. ಅವರು ಅಚಾನಕ್ MLA ಆಗ ಗೆದ್ದಾಗ ನಾನು ಮಾಡಿ ಮಡಗಿದ್ದೆ ಎಲ್ಲನೂ. ನಾನು ಜನನ ಕ್ರೋಢೀಕರಿಸಿ ಇಟ್ಕೊಂಡಿದ್ದೆ, ನನಗೆ ಟಿಕೆಟ್ ಕೊಡಲಿಲ್ಲ, ಆ ಲಾಭ ಅವನು ಪಡ್ಕೊಂಡ. ಈ ಸಾರಿ ಬೇಕಾದ್ರೆ ದೇವೇಗೌಡರು ಸಾಹೇಬ್ರನ್ನ ನೀವು ಕೇಳಿ, ದೇವೇಗೌಡರು ಸಾಹೇಬ್ರು ನನ್ನನ್ನು ಕರೆದು ಕೇಳಿದಾಗ, ಶಿವರಾಮೇಗೌಡ ಬೇಕಾದ್ರು ನಿಲ್ಲಿ, ನೀನು ಬೇಕಾದ್ರು ನಿಲ್ಲಪ್ಪ MLA ಒಬ್ಬ MLA ಹೋಗಿ, ಒಬ್ಬ MLC ಹೋಗಿ ಅಂದರು. ನಾನೇ ಅವನಿಗೆ ಟಿಕೆಟ್ ಕೊಡಿ ಅಂದೆ, ನಾನೇ ಸುರೇಶ್ ಗೌಡನ ಟಿಕೆಟ್ ಕೊಡಿ, ನನಗೆ MLC ಕೊಡಿ ಅಂದೆ. ನನ್ನ ಕಾರಣ ಬೇರೆ ಬೇರೆ ಇತ್ತು, ನಾನು MLC ಆಗೋಣ ಇಲ್ಲಿ, ಅವನು MLA ಆಗಲಿ ಅಂತ. ನನ್ನಂತ ಕೆಲಸ ಮಾಡಿದವನ್ನೇ ಸುರೇಶ್ ಗೌಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಇನ್ನು ಜನಸಾಮಾನ್ಯರು ಯಾವ ಲೆಕ್ಕ ಸ್ವಾಮಿ ಅವನಿಗೆ? ಅದನ್ನು ಜನ ಲೆಕ್ಕ ಹಾಕ್ತಾವ್ರೆ. ಈಗ HT ಚಲರಾಜ ಸ್ವಾಮಿ ಅವ್ರ ಹತ್ರಲ್ಲೂ ಸಹಿತ ಅವ್ರು ಹೋದ ಚುನಾವಣೆ ಸೋಲ್ತೀವಿ ಅಂತ ಹೇಳಿದ್ರು, ಯಾರಿಗಾರ ಸೋಲ್ತೀವಿ ಅಂತ ಹೇಳಿ? ಒಂದು ಮಾತು ಹೇಳಿದೆ, ಚಲರಾಜ ಸ್ವಾಮಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು, ಅವ್ರ ತನ ಕಾಂಟ್ರಾಕ್ಟರ್ಗಳು ಸುತ್ತಮುತ್ತ ಇದ್ರು, ಕೆಲಸ ಮಾಡಿದ್ರು. ಯಾಕೆ 47,000 ಸೋತರು? JDS ಅವರು ಕಾಂಗ್ರೆಸ್ ಒಕ್ಕಲಿಗರು ವಿರೋಧಿ ಅಂತ ಬಿಂಬಿಸಿದ್ರಂತೆ ನೀವೆಲ್ಲ, ಅದಕ್ಕೆ ಅವ್ರನ್ನ ಸೋಲ್ಸಿದ್ರ ನೋಡಿ ಸರ್. ಚಲರಾಜ ಸ್ವಾಮಿ ಅವ್ರದ್ದು ಅವ್ರದೇ ಆಗಿರ್ತಕ್ಕಂತ ಗುಂಪಿದೆ, ಸುರೇಶ್ ಗೌಡರ ತನ ಇವತ್ತೊಂದು ಗುಂಪಿದೆ, ಇದೆ ಜನಸಾಮಾನ್ಯರು ಇಲ್ಲ, ಗುಂಪುಗಳಿದೆ ಅಂತ, ಗುಂಪುಗಳಿದೆ. ಅವ್ರ ಕಾರ್ಯಕರ್ತರು ಗುಂಪಿದ್ದಾಕ್ಷಣಕ್ಕೆ ಓಟ್ ಹಾಕಲ್ಲ, ಜನಸಾಮಾನ್ಯರು ಬೇಕು.